ದರ್ಶನ್ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಕೂಡ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಆರೋಪಿ ದರ್ಶನ್ಗೆ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಂತಹ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ದರ್ಶನ್ ಸೇರಿ ನಾಲ್ವರನ್ನ ಒಂದು ವಾರ ಕಸ್ಟಡಿಗೆ ಕೇಳಿದ್ರು, ಆದ್ರೆ ಎರಡು ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ವಿಚಾರಣೆ ಮುಗಿದ್ರೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹದಿನಾಲ್ಕು ದಿನ ಮ್ಯಾಕ್ಸಿಮಮ್ ಪೊಲೀಸ್ ಕಸ್ಟಡಿಯ ಅವಧಿ, ಅದರಲ್ಲಿ ಆಲ್ಮೋಸ್ಟ್ 12 ಡೇಸ್ ಕಂಪ್ಲೀಟ್ ಆಗ್ಬಿಡುತ್ತೆ ನಾಳೆ. ಆದ್ರೆ ಇದ್ರ ಬಗ್ಗೆ ಗೃಹ ಸಚಿವರು ಮಾತನಾಡಿದ್ದಾರೆ, ಕೇಳಿಸ್ಕೋಣ. ಅದಾದ್ಮೇಲೆ ಅಷ್ಟು ಈಗ ದರ್ಶನ್ ಅವರನ್ನ ಮತ್ತೆ ಇನ್ನೂ ನಾಲ್ಕು ಜನರನ್ನ ಕಸ್ಟಡಿಗೆ ಇನ್ನೂ ಒಂದು ವಾರ ಕೊಡಿ ಅಂತ ಕೇಳಿದರು. ಅವರು 2 ದಿವಸ ಕೊಟ್ಟಿದ್ದಾರೆ. ಅದು ಅದಾದ್ಮೇಲೆ ಅಷ್ಟುವರೆಗೆ ಅವರ ಇನ್ವೆಸ್ಟಿಗೇಷನ್ ಮುಗಿದ್ರೆ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ. ಈಗ ಪೊಲೀಸ್ ಕಸ್ಟಡಿಗೆ 4 ಜನ, ಮಿಕ್ಕವ್ರನ್ನೆಲ್ಲ ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಾರೆ. ಯಾರು ಯಾರು ಅದ್ರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟರೆ ಬೇರೆ ಯಾರು ಆ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿಲ್ಲ ನನಗೆ ಗೊತ್ತಿದ್ದಾಗೆ. ಅದರ ಅದು ಅವಶ್ಯಕತೆಯೂ ಇಲ್ಲ ಯಾರಿಗೂ. ಯಾರನ್ನು ನಾವು ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡಿಲ್ಲ. ನಮ್ಮ ಹತ್ರ ಯಾರೂ ಬಂದಿಲ್ಲ ಕೂಡ. ನನ್ನ ಹತ್ರ ಅಂತೂ ಯಾರೂ ಬಂದಿಲ್ಲ.